ಎಲ್ಲ ಆದ ನಂತರ ಮುಸ್ತಫಾ ತನ್ನ ಕೊನೆಯ ಕಾರ್ಯಕ್ರಮಕ್ಕೆ ಬಂದ. ತನ್ನ ವಿನೋದದ ಧ್ವನಿಯನ್ನು ಗಂಭೀರವಾಗಿ ಮಾಡಿಕೊಂಡು ಪೆಟ್ಟಿಗೆಯಿಂದ ಒಂದು ಕೋಳಿ ಮೊಟ್ಟೆಯನ್ನು ಈಚೆಗೆ ತೆಗೆದ. ಕೈಯಲ್ಲಿ ಎತ್ತಿ ಹಿಡಿದು ಎಲ್ಲರಿಗೂ ತೋರಿಸಿದ. ಗೆಳೆಯರೇ, ಇಲ್ಲಿಯವರೆಗೆ ತೋರಿಸಿದೆಲ್ಲ ಕೇವಲ ಕೈ ಚಳಕ, ಆದರೆ ಇದು ಅಂಥದಲ್ಲ. ಇದು ಅಸಲಿ ಜಾದು. ನಮ್ ಜಾತಿಯಲ್ಲಿ ಇದನ್ನು ತಲಿಸ್ಮಾನ್ ಅಂತಾರೆ. ಮಂತ್ರ ಶಕ್ತಿ. ನಮ್ ತಾತನ ತಾತ ಮೆಕ್ಕ ಯಾತ್ರೆ ಹೋದಾಗ ಈ ಒಂದು ಫೈಸ್ ಟೋಪಿಯನ್ನು ಜೊತೆಗೆ ಒಬ್ಬ ಫಕೀರನ ಬಳಿ ಈ ತಲಿಸ್ಮಾನ್ ಅನ್ನು ಕಲಿತು ಬಂದರಂತೆ. ನೋಡಿ, ಈ ಮೊಟ್ಟೆಯನ್ನು ಈ ಕರವಸ್ತ್ರದೊಳಗೆ ಹಾಕಿದ್ದೇನೆ. ಮುಸ್ತಫಾ ಎದುರಿಗೆ ನೋಡುತ್ತಾ ಕುಳಿತಿದ್ದ ರಾಮಾನುಜ ಅಯ್ಯಂಗಾರಿಯನ್ನು ವೇದಿಕೆ ಮೇಲಕ್ಕೆ ಕರೆದ. ಈ ಅಪೂರ್ವ ಕಾರ್ಯಕ್ರಮದಲ್ಲಿ ತಾನು ಭಾಗಿಯಾಗಲು ರಾಮಾನುಜ ಅಯ್ಯಂಗಾರಿ ತವಕದಿಂದ ವೇದಿಕೆ ಹತ್ತಿ ಅಲ್ಲಿ ಶೀನ ತಂದಿಟ್ಟ ಸ್ಟೂಲಿನ ಮೇಲೆ ಕುಳಿತ. ನೋಡಿ, ಇದೆಲ್ಲಿತ್ತೋ ಅಲ್ಲಿ, ಹೇಗಿತ್ತೋ ಹಾಗೆ ತಲಿಸ್ಮಾನ್ ಶಕ್ತಿಯಿಂದ ಮಾಯ ಮಾಡ್ತೀನಿ ಎಂದು ಮುಸ್ತಫಾ ಹೇಳಿ ಕರವಸ್ತ್ರವನ್ನು ತೆಗೆದು ರಾಮಾನುಜ ಅಯ್ಯಂಗಾರಿ ಹೊಸ ಉಲ್ಲನ್ ಕೋಟಿನ ಮೇಲು ಜೇಬಿನೊಳಗೆ ಇಟ್ಟ. ಈಗ ನೋಡಿ, ಖಾಲಿಯಾಗಿದೆ. ಅಯ್ಯಂಗಾರಿ ಜೇಬಿನಲ್ಲಿ ಏನು ಇಲ್ಲ, ಖಾಲಿ ಖಾಲಿ ಎಂದು ಅದು ಖಾಲಿಯಾಗಿರುವುದನ್ನು ಸಭಿಕರಿಗೆ ಸಿದ್ಧಪಡಿಸಲು ಅಯ್ಯಂಗಾರಿ ಜೇಬಿನ ಅಂಗೈಯಿಂದ ಬಲವಾಗಿ ತಟ್ಟಿದ. ನಿಧಾನವಾಗಿ ಕೋಳಿ ಮೊಟ್ಟೆಯ ಗಬ್ಬುನಾಥದ ರೋಳಿಯನ್ನು ರಾಮಾನುಜ ಅಯ್ಯಂಗಾರಿಯ ಉಲ್ಲನ್ ಕೋಟಿನ ಮೇಲೂ ಜೇಬಿನಿಂದ ಇಳಿಯತೊಡಗಿತು. ಕ್ಷಮಿಸಬೇಕು, ನನ್ನ ತಲಿಸ್ಮಾನ್ ಶಕ್ತಿಯು ನನ್ನ ಫೈಸ್ ಟೋಪಿಯ ಜೊತೆಗೆ ಹಾಳಾಗಿ ಹೋಗಿದೆ ಎಂದು ಕಾಣುತ್ತದೆ. ಮೊಟ್ಟೆ ಮಾಯವಾಗಿಲ್ಲ, ಅಯ್ಯಂಗಾರಿ ಕೋಟಿನ ಜೇಬಿನಲ್ಲಿ ಒಡೆದು ಹೋಗಿದೆ. ಇದ್ದಕ್ಕಿದ್ದಂತೆ ಬ್ರಾಹ್ಮಣನಾದ ಅವನಿಗೆ ಎದೆಯ ಮೇಲೆ ಹರಿಯುತ್ತಿದ್ದ ಕೋಳಿ ಮೊಟ್ಟೆಯ ವಾಸನೆಯು ರೋಳಿಯನ್ನು ಸಹಿಸಲಾಗಲಿಲ್ಲ. ಸ್ಟೂಲಿನಿಂದ ನೆಗೆದು ಹಾರಿ ಆಚೆಗೆ ಓಡಿದ. ಸಾಬಣ್ಣ, ರಾಮಾನುಜ ಅಯ್ಯಂಗಾರಿ ಜಾತಿ ಕೆಡಸಬಿಟ್ಟ ಎಂದು ಹಲವರು ಕುಚೋದ್ಯ ಮಾಡಿದರು. ಆದರೆ ನಾವೆಲ್ಲ ಆಗಲೇ ಯೌವನದ ಹುಮ್ಮಸ್ಸಿನಲ್ಲಿ ಆ ಗಡಿಗಳನ್ನೆಲ್ಲ ಮೀರುತ್ತಾ ಬಹುದೂರ ಬಂದಿದ್ದೆವು. ಮುಸ್ತಫಾ ರಾಮಾನುಜ ಅಯ್ಯಂಗಾರಿ ಕ್ಷಮೆ ಕೇಳಿ ಕೋಟನ್ನು ಶುದ್ಧ ಮಾಡಿಕೊಟ್ಟ.